ಈ ಕ್ಷಣದ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ಸಮರ್ಪಕ ನಿರ್ವಹಣೆಯ ಕೊರತೆಯಿಂದ ಈ ಶೌಚಾಲಯಗಳು ನಿರೀಕ್ಷಿತ ಮಟ್ಟದಲ್ಲಿ ಬಳಕೆಯಾಗುತ್ತಿಲ್ಲ. ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಹಲವೆಡೆ ಈ ಶೌಚಾಲಯಗಳ ಸ್ಥಿತಿ. ಕಲಬುರಗಿ ಮಹಾನಗರ ಪಾಲಿಕೆಯ ವಿರುದ್ಧ ಸ್ಥಳೀಯರ ಆಕ್ರೋಶ. ರಸ್ತೆಯ ಮೇಲೆ ಹೋಗುತ್ತಿರುವ ಮಲಪ್ರಭಾ ನದಿ ನೀರು, ಆಲೂರು ಸೇತುವೆ ಸಂಪೂರ್ಣವಾಗಿ ಜಲಾವೃತ. ಹುಬ್ಬಳ್ಳಿ ವಿಜಯಪುರ ರಸ್ತೆಯ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತ. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನಗರ ಪ್ರದಕ್ಷಿಣೆ. ಬೆಳಗ್ಗೆಯಿಂದ 9:30ಕ್ಕೆ ತಮ್ಮ ನಿವಾಸದಿಂದ ಸಿಟಿ ರೌಂಡ್ಸ್ ಆರಂಭಿಸಿರುವ ಸಿಎಂ ಯಡಿಯೂರಪ್ಪ. ಹಲವು ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದ ಸಿಎಂ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಮಹಾನಗರದ ಪಾಲಿಕೆಯು ನಗರದ ಕೆಲವೆಡೆ ಈ ಶೌಚಾಲಯಗಳನ್ನು ನಿರ್ಮಿಸಿದೆ, ಆದರೆ ಅವು ಬಳಕೆಗೆ ಬಾರದೆ ಪಾಳು ಬಿದ್ದಿವೆ. ಪರಿಸರ ಸ್ನೇಹಿ ದೃಷ್ಟಿಯಿಂದ ಅಸ್ತಿತ್ವಕ್ಕೆ ಬಂದ ಈ ಶೌಚಾಲಯಗಳು ಅಕ್ಷರಶಃ ನಿರುಪಯುಕ್ತವಾಗಿವೆ. ಏನು ಸ್ಟೋರಿ ಅಂತೀರಾ? ಇಲ್ಲಿದೆ ಫುಲ್ ಡೀಟೇಲ್ಸ್. ಕಲಬುರಗಿ ಜಿಲ್ಲೆಯಲ್ಲಿ ಸ್ವಚ್ಛತೆಗಾಗಿ ಪಾಲಿಕೆ ಸಾಕಷ್ಟು ಹಣ ಖರ್ಚು ಮಾಡಿದೆ, ಆದರೆ ಖರ್ಚಾದ ಹಣ ವ್ಯತ್ಯವಾಗುವಲ್ಲಿ ಎರಡು ಮಾತಿಲ್ಲ. ಏನಪ್ಪಾ ಹೀಗೆ ಹೇಳ್ತಾ ಇದ್ದಾರೆ ಅಂತೀರಾ? ಈ ಶೌಚಾಲಯಗಳ ಪರಿಸ್ಥಿತಿ ನೋಡಿ. ಶೌಚಾಲಯಗಳಲ್ಲಿ 1 ರೂಪಾಯಿ, 2 ರೂಪಾಯಿ ಮತ್ತು 5 ರೂಪಾಯಿ ನಾಣ್ಯಗಳನ್ನ ಹಾಕಿ ಈ ಶೌಚಾಲಯಗಳನ್ನ ಬಳಸಬಹುದು. ಆದರೆ ಒಂದೆಡೆ ಸಮರ್ಪಕ ನಿರ್ವಹಣೆಯ ಕೊರತೆ ಮತ್ತು ಇನ್ನೊಂದೆಡೆ ಜನರ ನಿರಾಸೆಯಿಂದ ಈ ಶೌಚಾಲಯಗಳು ನಿರೀಕ್ಷಿತ ಮಟ್ಟದಲ್ಲಿ ಬಳಕೆಯಾಗುತ್ತಿಲ್ಲ. ಇದು ಶುಚಿ ಪರಿಸರದ ಮೇಲೆಯೂ ಪರಿಣಾಮ ಬೀರುತ್ತಿದೆ. ಕಲಬುರಗಿ ನಗರದ ಪ್ರಮುಖ ಸ್ಥಳಗಳು ಮತ್ತು ವೃತ್ತಗಳ ಸುತ್ತಮುತ್ತ ಈ ಶೌಚಾಲಯಗಳಿದ್ದರೂ ಜನರು ಅವುಗಳನ್ನ ಬಳಸುವುದಿಲ್ಲ. ಸಮೀಪದಲ್ಲಿಯೇ ಮಲಮೂತ್ರ ವಿಸರ್ಜಿಸುತ್ತಾರೆ. ಈ ಶೌಚಾಲಯ ಬಳಸುವ ತಂತ್ರಜ್ಞಾನ ಬಹುತೇಕ ಮಂದಿಗೆ ಗೊತ್ತಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ಅವುಗಳ ಬಾಗಿಲು ತೆರೆದಿರುವುದಿಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ. ಹೀಗಾಗಿ ಜನರು ಅವುಗಳ ಬಳಕೆಗೆ ಹಿಂಜರಿಯುತ್ತಿದ್ದಾರೆ ಎನ್ನುತ್ತಾರೆ ವಿದ್ಯಾಸಾಗರ್ ಅವರು. ಇವತ್ತಿನ ದಿವಸ ಸುಮಾರು ನಗರದ 5-6 ಕಡೆ ನಾನು ನೋಡ್ದಂಗೆ ಅಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ರಾತ್ರಿ ಅಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲ, ಲೈಟ್ ಇಲ್ಲ. ಇವತ್ತಿನ ದಿವಸ ಆ ಮೇಂಟೆನೆನ್ಸ್ ಇಲ್ಲದಕ್ಕೋಸ್ಕರ ಒಬ್ಬರು ಕೂಡ ಈ ಟಾಯ್ಲೆಟನ್ನು ಬಳಸ್ತಕ್ಕಂಥದ್ದು ನಾನು ನೋಡಿದ್ರೆ. ಅದರ ಪರ್ಯಾಯವಾಗಿ ಎಲ್ಲಿ ಈ ಟಾಯ್ಲೆಟ್ ಇದೆ ಅದರ ಪಕ್ಕದಲ್ಲಿ ಏನಪ್ಪ ಅಂದರೆ ಜನ ಏನಪ್ಪ ಅಂದರೆ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಬಯಸಿ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ಈ ಟಾಯ್ಲೆಟ್ ಕಾನ್ಸೆಪ್ಟ್ ಒಳ್ಳೆ, ಅದರ ಮೇಂಟೆನೆನ್ಸ್ ಇರಲಿಲ್ಲ ಅಂದರೆ ಅದಕ್ಕೆ ಬರ್ತದೆ. ಇವತ್ತಿನ ದಿವಸ ದೇಶಾದ್ಯಂತ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಗುಲ್ಬರ್ಗದ ಮಹಾನಗರ ಪಾಲಿಕೆ ಅಂತ ಡಿವಿಜನಲ್ ಹೆಡ್ ಕ್ವಾರ್ಟರ್ ಇವತ್ತು ನಗರದಲ್ಲಿ ಇವತ್ತಿನ ದಿವಸ ಅದು ಈ ಟಾಯ್ಲೆಟ್ದು ಹಣೆ ಬರಲು ಅಷ್ಟೇ ಇದೆ, ಪಬ್ಲಿಕ್ ಟಾಯ್ಲೆಟ್ಗಳ ಹಣೆ ಬರಲು ಇಷ್ಟೇ ಇದೆ. ಇವತ್ತಿನ ದಿವಸ ಎಲ್ಲಿಯೂ ಕೂಡ ಆ ಸ್ವಚ್ಛತೆ ಕಡೆ ಗಮನ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿಲ್ಲ. ನನ್ನ ಆಗ್ರಹ ಇಷ್ಟೇ ಇದೆ, ಈ ಟಾಯ್ಲೆಟು ಜೊತೆಗೆ ಪಬ್ಲಿಕ್ ಟಾಯ್ಲೆಟ್ಗಳನ್ನು ಅದರ ಮೇಂಟೆನೆನ್ಸನ್ನು ಮಹಾನಗರ ಪಾಲಿಕೆ ಆದ್ಯತೆ ಮೇರೆಗೆ ಇವತ್ತು ಪರಿಗಣಿಸ್ತಕ್ಕಂಥ ಕೆಲಸ ಆಗಬೇಕು. ಏನು ಇವತ್ತಿನ ದಿವಸಕ್ಕೆ ಅಂತ ಒಳ್ಳೆ ಜಾಗದಲ್ಲಿ ಒಳ್ಳೆ ಕಾನ್ಸೆಪ್ಟ್ ಮಾಡಿ ಅಲ್ಲಿ ಏನೂ ವ್ಯವಸ್ಥೆ ಒಳ್ಳೆ ಮೂಲಭೂತ ವ್ಯವಸ್ಥೆ, ನೀರಿಲ್ಲ, ಲೈಟ್ ಇಲ್ಲ, ಸ್ವಚ್ಛತೆ ಇಲ್ಲ ಅಂದರೆ ಅದನ್ನು ಯಾರು ಬಳಸೋಕ್ಕೆ ಯಾರು ಹೋಗ್ತಾರೆ? ನನ್ನ ಆಗ್ರಹ ಇದೆ, ಕೂಡಲೇ ಆ ಕಡೆ ಮಹಾನಗರ ಪಾಲಿಕೆ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವೊಂದು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಚ್ಛಪಡ್ತೇನೆ. ಶೌಚಾಲಯಗಳ ಸುತ್ತ ಗಲೀಜು ಇರುತ್ತದೆ, ಕಿಡಿಗೇಡಿಗಳು ಅಲ್ಲಿಯೇ ಓಡಾಡುತ್ತಾರೆ, ಅವುಗಳ ಬಳಿಯೇ ಅಂಗಡಿಗಳಿವೆ. ಹೀಗಾಗಿ ಮಹಿಳೆಯರಿಗೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಮುಜುಗುರವಾಗುತ್ತಿದೆ. ಕಲಬುರಗಿ ಮಹಾನಗರ ಪಾಲಿಕೆ ಅವರು ನಿರ್ಲಕ್ಷ್ಯ ತೋರಿಸುವ ಪರಿಣಾಮ ಕಿಡಿಗೇಡಿಗಳು ಈ ಶೌಚಾಲಯ ಒಳಗಿನ ಬಲ್ಬ್, ಯಂತ್ರ ಮುಂತಾದ ಸಲಕರಣೆಗಳನ್ನ ಕಳವು ಮಾಡಿದ್ದಾರೆ. ಪಾಲಿಕೆ ಅಧಿಕಾರಿಗಳು ಸಾರ್ವಜನಿಕರ ಅಭಿಪ್ರಾಯ ಪಡೆದು ತಮ್ಮ ಕಾರ್ಯ ನಿರ್ವಹಿಸಬೇಕು. ವಿನಾಕಾರಣ ಸಾರ್ವಜನಿಕರ ಹಣ ವ್ಯತ್ಯ ಮಾಡದೆ ಮುನ್ನೆಚ್ಚರಿಕೆ ಮಾಡಿ ಇಂತಹ ನಿರ್ಣಯವನ್ನ ಕೈಗೆ ತೆಗೆದುಕೊಳ್ಳಬೇಕು ಎಂದು ಮಾಹಿತಿ ಹಕ್ಕು ಸಂಘದ ಅಧ್ಯಕ್ಷ ಸಿದ್ದರಾಮಯ್ಯ ಹಿರೇಮಠ್ ಅವರು ಪಾಲಿಕೆ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಬಟ್ ಆದರೆ ನಮ್ಮ ಜನರಿಗೆ ಅದು ಯಾವ ತರ ಬಳಕೆ ಆಗಬೇಕು ಮತ್ತೆ ಅದಕ್ಕೆ ಇರತಕ್ಕಂಥ ಸೌಲಭ್ಯಗಳು ಕೂಡ ಅವ್ರು ಕೊಟ್ಟಿಲ್ಲ. ಆ ಈ ಶೌಚಾಲಯದಲ್ಲಿ ಒಂದು ಕಾಯಿನ್ ಹಾಕಿದ್ರೆ ಒಳಗೆ ಹೋಗ್ಬೇಕಂತಿದೆ, ಅಲ್ಲಿ ನೀರಿನ ಸೌಲಭ್ಯನೇ ಇಲ್ಲದೆ ಹೇಗೆ ಅದನ್ನು ಬಳಕೆ ಮಾಡಬೇಕನ್ನೋದು ಒಂದು ಪ್ರಶ್ನೆ ಆಗಿದೆ. ಇದಕ್ಕಾಗಿ 100,000 ರೂಪಾಯಿ ಖರ್ಚು ಮಾಡ್ತಾ ಇದೆ ಮಹಾನಗರ ಪಾಲಿಕೆಯವರು. ಅನಾವಶ್ಯಕವಾಗಿ ಹಿಂದೆನೂ ಕೂಡ ಬಯೋ ಟಾಯ್ಲೆಟ್ ಅಂತ ಮಾಡಿದ್ರು, ಅದು ಕೂಡ ಹಾಳಾಯಿತು. ಹಾಳಾಗಿ ಅಲ್ಲಿ 100,000 ರೂಪಾಯಿ ಹಾಳಾಯಿತು. ಅದಾದಮೇಲೆ ಈ ಶೌಚಾಲಯ ಮಾಡಿದರೆ ಅದು ಕೂಡ ಯಾವುದೇ ಉಪಯೋಗ ಆಗ್ತಾಯಿಲ್ಲ. 1.5 ವರ್ಷದಿಂದ ಅವು ಹಾಳಾಗಿ ಬಿದ್ದಿವೆ. ಅದಕ್ಕಾಗಿ 100,000 ರೂಪಾಯಿ, ಸುಮಾರು 25 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಈ ಥರ ಅನಾವಶ್ಯಕವಾಗಿ ನಮ್ಮ ತೆರಿಗೆ ಹಣ ಮಾಡುವುದರಿಂದ ಯಾರಿಗೂ ಸಾರ್ವಜನಿಕರು ಕೂಡ ಹೆಲ್ಪ್ ಆಗೋದಿಲ್ಲ, ಮತ್ತು ಆ ಯೋಜನೆ ಏನಿದೆ ಆ ಯೋಜನೆ ಕೂಡ ಸಹಕಾರಿ ಆಗೋದಿಲ್ಲ. ಇದಕ್ಕಾಗಿ ಮಹಾನಗರ ಪಾಲಿಕೆಗೆ ನನ್ನ ಸಲಹೆ ಏನಿದೆ ಅಂದರೆ ಸಾರ್ವಜನಿಕರಿಂದ ಒಂದು ಸಲಹೆ ತೆಗೆದುಕೊಳ್ಳಿ.
ಮೊದಲು ಒಂದು ಮೀಟಿಂಗ್ ಮಾಡಿ ಎಲ್ಲರನ್ನ ಕರೆದು ಯಾವ ಥರ ನಾವು ನಗರವನ್ನು ಸ್ವಚ್ಛತೆಯಾಗಿ ಇಡಬೇಕಂತೇಳಿ ಎಲ್ಲರೂ ಸಹಕರಿಸಿದಾಗ ಮಾತ್ರ ನಗರವನ್ನು ನಾವು ಸ್ವಚ್ಛತೆಯಾಗಿ ಇಡಬಹುದು ಅಂತ ನಂದು ಒಂದು ಮನವಿ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾದ ಪರಿಣಾಮ ಹಲವರಿಗೆ ಗಾಯಗಳಾದ ಘಟನೆ ಫರ್ತಾಬಾದ್ ಬಳಿ ನಡೆದಿದೆ. ಹೌದು, ಜಿಲ್ಲೆಯಲ್ಲಿ ಒಂದೇ ದಿನಕ್ಕೆ ಎರಡು ಬಸ್ ಅಪಘಾತಗಳು ಸಂಭವಿಸಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಚಾಲಕ ಸೇರಿ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾದ ಪರಿಣಾಮ ಹಲವರಿಗೆ ಗಾಯಗಳಾದ ಘಟನೆ ಫರ್ತಾಬಾದ್ ಬಳಿ ನಡೆದಿದೆ. ಬಸ್ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಇನ್ನು ಹಲವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಂಗಳೂರಿನಿಂದ ಬೀದರ್ಗೆ ಹೋಗುತ್ತಿದ್ದ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯಲ್ಲಿ ಪಲ್ಟಿಯಾಗಿದೆ. ಇನ್ನು ಇದೇ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಡ್ರೈವರ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಹಲವರಿಗೆ ಗಾಯಗಳಾಗಿವೆ. ಎರಡು ಪ್ರಕರಣ ಕುರಿತಾಗಿ ಕಲಬುರಗಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಲಾರಿ ಅಂಗಡಿ ನುಜ್ಜುಗುಜ್ಜು, ಭಯದಿಂದ ಚಾಲಕ ಪರಾರಿ, ಅದು ಎಲ್ಲಿ ಅಂತೀರಾ? ಈ ಸುದ್ದಿ ವಾಚ್ ಮಾಡಿ. ಹೌದು, ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಒಂದು ರಸ್ತೆ ಬದಿಯ ಅಂಗಡಿಗಳ ಮೇಲೆ ಪಲ್ಟಿಯಾದ ಘಟನೆ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಕೊಲ್ಲೂರು ಗ್ರಾಮದಲ್ಲಿ ನಡೆದಿದೆ. ಇದರಿಂದ ಅಂಗಡಿಗಳೆಲ್ಲ ನುಚ್ಚುನೂರಾಗಿವೆ. ಶ್ರೀ ವೆಂಕಟೇಶ್ವರ ತರುಣ ಸಂಘದ ಯುವ ನಾಯಕರಾದ ಶ್ರೀ ಸಚಿನ್ ಎಜೆ ಇವರ ಸಾರಥ್ಯದಲ್ಲಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಶ್ರೀ ಗಣೇಶ ಉತ್ಸವ ವೇದಿಕೆಯ ಬಹುಮನಿ ಚೌಕ್ ಹತ್ತಿರ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನ ಉದ್ದೇಶಿಸಿ ಮಾತನಾಡಿದ ಶಿವಶಕ್ತಿ ತರುಣ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ಕಾಳಗಿ, ವೆಂಕಟೇಶ್ವರ ತರುಣ ಸಂಘದ ಗಣೇಶನನ್ನ 11 ದಿನಕ್ಕೆ ವಿಸರ್ಜನೆಯನ್ನ ಮಾಡುತ್ತೇವೆ. ಸಂಜೆ ಮಹಾಪ್ರಸಾದ ಮತ್ತು ಪೂಜೆಯನ್ನ ಆಯೋಜಿಸಲಾಗಿದೆ. ಅದೇ ರೀತಿಯಾಗಿ ಎಲ್ಲರೂ ಗಣೇಶ ಉತ್ಸವವನ್ನ ಶಾಂತಿಯುತದಿಂದ ನಡೆಸಿಕೊಂಡು ಹೋಗಬೇಕು. ಯಾವುದೇ ಒಂದು ಮೋಜು ಮಸ್ತಿ ಇಲ್ಲದೆ ಗಣೇಶ ವಿಸರ್ಜನೆಯನ್ನ ಮಾಡಿ ಶಾಂತಿಯನ್ನು ಕಾಪಾಡಬೇಕು. ಇದೇ ತಿಂಗಳ 10 ಮೊಹರಂ ಇರುವ ಕಾರಣ ಹಿಂದೂ ಮತ್ತು ಮುಸ್ಲಿಮರು ಶಾಂತಿಯುತದಿಂದ ಎರಡು ಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ಹೋಗಬೇಕು ಎಂದು ಮನವಿ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿನ್, ದತ್ತ ಮೈಲಾಪುರ್, ಪ್ರವೀಣ್, ರಾಜೇಶ್, ನಾಗೇಶ್, ರಾಜ್ಕುಮಾರ್ ಮಡಿವಾಳ್, ಶ್ರೀಕಾಂತ್ ನಾಟಿಕರ್ ಇದ್ದರು. ಅವರ ಬಳಗದ ವತಿಯಿಂದ ರಕ್ತದಾನ ಶಿಬಿರವನ್ನು ಇಂದು ದಿನಾಂಕ 8/9/2019 ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಮ್ಮ ವೆಂಕಟೇಶ್ವರ ಗಣೇಶನು 11 ದಿನಕ್ಕೆ ವಿಸರ್ಜನೆ ಮಾಡುತ್ತೇವೆ. ಇವತ್ತು ರಕ್ತದಾನ ಶಿಬಿರ, ಮಹಾಪ್ರಸಾದ, ಸಾಯಂಕಾಲ ಮಹಾಪ್ರಸಾದ ಮತ್ತು ಮಹಾಪೂಜೆ ಇರುವುದು. ಸಮಸ್ತ ನಮ್ಮ ಮಕ್ತಂಪುರ ಬಡಾವಣೆಯ ವೆಂಕಟೇಶ್ವರ ಗಣೇಶ ತರುಣ ಸಂಘದ ಅಧ್ಯಕ್ಷರಾದ ಸಚಿನ್ ಎಜೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಹೋಗ್ತಾರೆ. ಇವತ್ತು ಸಾಯಂಕಾಲ ಮಹಾಪ್ರಸಾದ ಇರುವುದು. ಸಮಸ್ತ ಮಕ್ತಂಪುರ ಬಡಾವಣೆಯ ಮತ್ತು ಗಣೇಶ ಭಕ್ತಾದಿಗಳೆಲ್ಲರೂ ಈ ಒಂದು ನಮ್ಮ ಗಣೇಶನ ಪ್ರಸಾದಕ್ಕೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಮಹಾನಗರದ ಸಮಸ್ತ ಗಣೇಶ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಪ್ಪ ಅಂತಂದ್ರೆ, ಗಣೇಶನ ವಿಸರ್ಜನೆಯ ದಿವಸ ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಂಡು ಯಾರೇ ಮೋಜು ಮಸ್ತಿಯಿಂದ ಗಣೇಶನ ವಿಸರ್ಜನೆ ಮಾಡಬಾರದು. ಶಾಂತತೆಯನ್ನು ಕಾಪಾಡಿಕೊಂಡು ಕಲಾ ಮತ್ತು ಸಂಸ್ಕೃತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಬರುವ 10 10/9/2019 ಮೊಹರಂ ಇರುವ ಪ್ರಯುಕ್ತವಾಗಿ ದಯಮಾಡಿ ಎಲ್ಲ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ, ಶಾಂತತೆಯನ್ನು ಕಾಪಾಡಿಕೊಂಡು ಯಾವುದೇ ರೀತಿಯಿಂದ ಗಲಭೆ ಆಗಲಾರ್ದಂಗ ಈ ಒಂದು ಎರಡು ಹಬ್ಬಗಳನ್ನು ಆಚರಿಸಬೇಕಂತ ಮಾಧ್ಯಮಗಳ ಮುಖಾಂತರವಾಗಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ. ಕಲಬುರಗಿಯಲ್ಲಿ SFI ರಾಜ್ಯ ಅಧ್ಯಯನ ಶಿಬಿರ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಿತು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಪಾಯಗಳ ಕುರಿತು SFI ರಾಜ್ಯ ಅಧ್ಯಯನ ಶಿಬಿರ September 6 September 8 ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಕಾರ್ಯಕ್ರಮಕ್ಕೆ ಇಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಉಪನ್ಯಾಸಕರು ಪ್ರೊಫೆಸರ್ ಸುರ್ಜಿತ್ ಮಜುಂದಾರ್ ಅವರು ಈ ಸಮಾರಂಭ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಗುರುರಾಜ್ ದೇಸಾಯಿ, ಅಲ್ತಾಫ್ ಇನಾಮದಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. There is a history or background to this particular policy. If we look at what has happened in Indian education in the last 20 to 30 years, then we see that there are two very important trends in Indian higher education, which on the face of it
would MER to be very strange that you get both of these at the same time. The first is the massive increase in the size of the Indian education system. If you look at the students who are enrolled in schools and institutions of higher education, their number and the proportion of the people in the relevant age group who are studying in institutions, education institutions, that has increased tremendously. So if you look at school education, almost 100% of the children in this country, when they reach a certain age, at least get enrolled in school. 30 years ago, it wasn't the case. If you look at primary school, the proportion of children in the age group 5 to 10 who are studying in primary school, that is very high, much higher than it used to be. And as we keep going up the level, the percentage keeps coming down. But you see that even in Indian higher education, ರಸ್ತೆ ಮೇಲೆ ಹೋಗುತ್ತಿರುವ ಮಲಪ್ರಭಾ ನದಿ ನೀರಿನಿಂದ ಹೊಳೆಹಾಲೂರು ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಕಂಡುಬಂತು. ಹೌದು, ಕೊಣ್ಣೂರು ಹೊಸ ಸೇತುವೆಯ ರಸ್ತೆ ಮೇಲೆ ಹರಿಯುತ್ತಿರುವ ಮಲಪ್ರಭೆ ನೀರಿನಿಂದ ಹುಬ್ಬಳ್ಳಿ ವಿಜಯಪುರ ರಸ್ತೆಯ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ. ಈ ಹಿಂದೆ ಪ್ರವಾಹದಲ್ಲಿ ಈ ಸೇತುವೆಯ ರಸ್ತೆ ಕೊಚ್ಚಿಕೊಂಡು ಹೋಗಿತ್ತು. ಈಗ ಮತ್ತೆ ಆ ರಸ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕೊಚ್ಚಿಕೊಂಡು ಹೋಗಿದ್ರಿಂದ ಸಂಪರ್ಕ ಕಡಿತವಾಗಿದೆ. ರಸ್ತೆಯುದ್ದಕ್ಕೂ ಸಾಲುಗಟ್ಟಿ ನಿಂತಿರುವ ನೂರಾರು ವಾಹನಗಳು ನಿಂತಿರುವುದು ಕಂಡುಬಂತು. ಕ್ಷಣ ಕ್ಷಣಕ್ಕೆ ಏರುತ್ತಿರುವ ಮಲಪ್ರಭಾ ನೀರಿನ ಮಟ್ಟ ಹೊಳೆಹಾಲೂರಿನ ಸೇತುವೆ ಜಲಾವೃತವಾಗಿದ್ದರಿಂದ ಬದಾಮಿ ಸಂಪರ್ಕ ಕಡಿತವಾಗಿ ನೀರಲಗಿ ಬುದ್ದಿಹಾಳ್ ತಮಿನಾಳ ಕಾರತಕಿ ಗ್ರಾಮದ ಜನರಿಗೆ ಹೊಳೆಹಾಲೂರಿನ ಸಂಪರ್ಕ ಕಡಿತವಾಗಿದೆ. ಸಾಲ ಹಾಗೂ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಬೇಸತ್ತು ಸಾಫ್ಟ್ವೇರ್ ಉದ್ಯೋಗಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೋಲಾರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ 75ರ ಚುಂಚದೇನ ಹಳ್ಳಿ ಬಳಿ ತಡೆರಾತ್ರಿ ಈ ಘಟನೆ ನಡೆದಿದೆ. ಬಿಹಾರ್ ಮೂಲದ ಪ್ರಶಾಂತ್ ಕುಮಾರ್ ರಿವಲ್ವಾರ್ನಲ್ಲಿ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು ಅವರು ಬರೆದಿರುವ ಡೆತ್ ನೋಟಿಸ್ ಸಿಕ್ಕಿದೆ. ಮೀನುಗಾರರ ತುಂಡಾದ ಬಲೆಗೆ ಸಿಲುಕಿ ದಡಕ್ಕೆ ಬಂದು ಬಿದ್ದಿದ್ದ ಕಡಲಾಮೆಯನ್ನ ಗಂಗೋಳಿಯ ಮೀನುಗಾರರು ರಕ್ಷಣೆ ಮಾಡಿದ್ದಾರೆ. ಕುಂದಾಪುರದ ಗಂಗೋಳಿಯ ಕಂಚಿಗೋಡ ಕಡಲ ತೀರದಲ್ಲಿ ತುಂಡಾದ ಬಲೆಗೆ ಸಿಲುಕಿದ ಕಾಡಾಮೆ ದಡದಲ್ಲಿ ಬಿದ್ದು ಒದ್ದಾಟ ನಡೆಸುತ್ತಿತ್ತು. ಕಾಡಾಮೆಯನ್ನ ಗಮನಿಸಿ ಸ್ಥಳೀಯ ಮೀನುಗಾರ ಯುವಕರ ಬಲೆಯನ್ನ ಕತ್ತರಿಸಿ ಕಾಡಾಮೆಯನ್ನ ರಕ್ಷಿಸಿ ಪುನಃ ಕಡಲಿಗೆ ಕಾಡಾಮೆಯನ್ನ ಬಿಟ್ಟಿದ್ದಾರೆ. ಈ ಹಿಂದೆ ಕೂಡ ಹಲವಾರು ಬಾರಿ ಕಾಡಾಮೆ ತುಂಡಾದ ಬಲೆಗೆ ಸಿಲುಕಿ ದಡ ಸೇರಿದ ಘಟನೆಗಳು ಕರಾವಳಿಯಲ್ಲಿ ಪುನರಾವರ್ತನೆ ಆಗುತ್ತಿರುವುದರ ಕುರಿತು ಕಾಡಾಮೆ ಪ್ರಿಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸೊರಟೂರು ಗ್ರಾಮದ ಪೇಟೆ ಗೌರಿ ಮನೆ ಶ್ರೀ ಕಾಲಭೈರವ ಸಮುದಾಯ ಭವನ ಹತ್ತಿರ ಶ್ರೀ ಕಾಲಭೈರವ ಗಜಾನನ ಮಂಡಳಿ ಯುವಕರು ಹಿಂದೂ ಮುಸ್ಲಿಂ ಎನ್ನದೆ ಭೇದ ಭಾವವಿಲ್ಲದೆ ಓಣಿಯ ಎಲ್ಲ ಯುವಕರು ಒಟ್ಟುಗೂಡಿ ಗಣೇಶನ ಮೂರ್ತಿಯನ್ನ ಗಣೇಶ ಚತುರ್ಥಿ ದಿನ ಪ್ರತಿಷ್ಠಾಪಿಸಿದರು. ಹೌದು, ಶಿವನ ರೂಪವನ್ನ ಹೊಂದಿದ ಗಣೇಶನ ಮೂರ್ತಿ ಹಿಮಾಲಯದ ಪರ್ವತದಲ್ಲಿ ಕುಳಿತಂತೆ ವರ್ಣಮಯ ವಿದ್ಯುತ್ ಅಲಂಕಾರದಿಂದ ಶೃಂಗಾರಗೊಂಡಿದೆ. ಇಲ್ಲಿ ಪ್ರತಿನಿತ್ಯ ವಿಶೇಷ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ನೆರವೇರಿಸುವುದು, ಪ್ರತಿನಿತ್ಯ ನೂರಾರು ಭಕ್ತರು ಆಶೀರ್ವಾದವನ್ನ ಪಡೆದು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಪ್ರಸಾದ ಪಡೆದುಕೊಂಡು ಹೋಗುತ್ತಾರೆ. 10ನೆಯ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಜರುಗುವುದು, 11 ದಿನಗಳವರೆಗೆ ಇಲ್ಲಿ ಪೂಜೆ ನೆರವೇರುವುದು, ಕೊನೆಯ ದಿನ ಅನ್ನ ಸಂತರ್ಪಣೆ ಜರುಗುವುದು, ನಂತರ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆಯಲಿದೆ. ಸಿಟಿ ರೌಂಡ್ಸ್ ಹೊರಟ ಮುಖ್ಯಮಂತ್ರಿ ಯಡಿಯೂರಪ್ಪ, ಬಿಎಂಟಿಸಿ ಓಲ್ಟೋ ಬಸ್ನಲ್ಲಿ ನಗರದ ಪ್ರದಕ್ಷಿಣೆ.
ಸಿಎಂ ಯಡಿಯೂರಪ್ಪ ಸಿಟಿ ರೌಂಡ್ಗೆ ಹೊರಟಿದ್ದಾರೆ. ಬನ್ನೂರುಘಟ್ಟ ರಸ್ತೆ, ಜೆಡಿ ಮೌರ್ಯ ಸಿಗ್ನಲ್, ವೈಟ್ ಫೀಲ್ಡ್, ಕುಂದಹಳ್ಳಿ, ಸಿಲ್ಕ್ ಬೋರ್ಡ್, ನಾಗಾವರ್, ಹೆಬ್ಬಾಳ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸಿಎಂ ಪರಿಶೀಲನೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲನೇ ಬಾರಿಗೆ ನಗರ ಪ್ರದರ್ಶನ ನಡೆಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ತಮ್ಮ ನಿವಾಸದಿಂದ ಸಿಟಿ ರೌಂಡ್ ಆರಂಭಿಸಿರುವ ಸಿಎಂ ಬಿಎಸ್ ಯಡಿಯೂರಪ್ಪ ಮಧ್ಯಾಹ್ನದವರೆಗೂ ನಗರ ಪ್ರದರ್ಶನ ನಡೆಸಲಿದ್ದಾರೆ. ಹಲವು ಪ್ರದೇಶಗಳಲ್ಲಿ ಸಿಎಂ ಪರಿಶೀಲನೆ ನಡೆಸಲಿದ್ದಾರೆ. ಪ್ರಸ್ತುತವಾಗಿ ಕೊಡುತ್ತಿರುವ ಪರಿಹಾರವೇ ಹೆಚ್ಚಾಗಿದ್ದು ಇದಕ್ಕಿಂತ ಹೆಚ್ಚು ಕೊಡಲು ಸಾಧ್ಯವಿಲ್ಲ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಇದೀಗ ವಿವಾದ ಸ್ವರೂಪ ಪಡೆದುಕೊಂಡಿದೆ. ಹೆಚ್ಚಿನ ಪರಿಹಾರ ನೀಡುವಂತೆ ಕೃಷ್ಣಾ ನದಿ ಪ್ರವಾಹ ಪೀಡಿತ ಸಂತ್ರಸ್ತರು ಮಾಡಿದ ಮನವಿಗೆ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ ಅವರು, ಸುಮ್ಮನೆ ಹೋಗಿ ಈಗಾಗಲೇ ನಾವು 10,000 ಪರಿಹಾರ ನೀಡಿದ್ದೇವೆ, ಇದೇ ಹೆಚ್ಚಾಗಿದ್ದು ಇದಕ್ಕಿಂತಲೂ ಹೆಚ್ಚು ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಈಶ್ವರಪ್ಪ ಹೇಳಿಕೆಗೆ ನೊಂದ ಸಂತ್ರಸ್ತರು ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಸಂತ್ರಸ್ತರನ್ನ ಸಮಾಧಾನ ಪಡಿಸುವಲ್ಲಿ ಹೈರಾಣಾಗಿ ಹೋದರು. ಸಮಸ್ಯೆ ನೋಡಕ್ಕೆ ಬಂದಿರೋದು, ನಾನು ಬಂದ ಪುಟ್ಟ ಹೋಗ ಪುಟ್ಟ ಯಾಕೆ ಬರಬೇಕಾಗೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾವು ಕೂಡ ಮನುಷ್ಯರೇ, ಆ ಮನುಷ್ಯರು ಮಾನವೀಯತೆ ದೃಷ್ಟಿಯಿಂದ ಬಂದಿದ್ದೇವೆ. ಸರ್ಕಾರದಿಂದ ಏನೇನು ಮಾಡಬೇಕು ಬಿಡಬೇಕು ಅಂತ ಎಲ್ಲ ಕಡೆ ಬರಬೇಕು ಅಂತೇನಿಲ್ಲ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಬಂದು ಹೋಗಿದ್ದಾರೆ. ನಾನು ಈಗ ನಾಳೆ ನಾಡಿದ್ದು ಎರಡು